ಇಪ್ಪತ್ತೊಂದು ಎಕರೆ ಭೂ ದಾಖಲೆ ಕಳವು. ವಿಶೇಷ ತಹಸೀಲ್ದಾರ್ ಸೇರಿ ಆರು ಮಂದಿಯ ವಿರುದ್ಧ ಎಫ್ಐಆರ್. ಬೆಂಗಳೂರು. ಬೆಂಗಳೂರು ದಕ್ಷಿಣ ತಾಲೂಕಿನ ಕುಂಬಳಗೋಡು ಗ್ರಾಮದಲ್ಲಿರುವ ರೂಪಾಯಿ 125 ಕೋಟಿ ಮೌಲ್ಯದ 41 ಎಕರೆ ಮುಪತ್ ಕಾವಲ್ ಜಮೀನಿಗೆ ಸಂಬಂಧಿಸಿದ ಮೂಲ ಕರ್ತವ್ಯ ಕಳವಾಗಿರುವ ಪವಾಡ ನಡೆದಿದೆ. ಇನ್ನಷ್ಟು ಮಂದಿ ಸ್ಥಳಾಂತರ. ಕಡಿಮೆಯಾಗುತ್ತಿರುವ ಮಹಾನೀರು, ಪರಿಹಾರ ಕಾರ್ಯ ಚುರುಕು. ಕಲಬುರಗಿಯ ಭೀಮಾ ಪ್ರವಾಹ ಸೋಮವಾರ ಯಾದಗಿರಿ ಜಿಲ್ಲೆಯಲ್ಲೂ ಅವಾಂತರಕ್ಕೆ ಕಾರಣವಾಗಿದೆ. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಅಪಾಯದಲ್ಲಿ ಸಿಲುಕಿದ್ದ ನೂರಾರು ಜನರನ್ನು ರಕ್ಷಿಸಿ ಕಾಳಜಿ ಕೇಂದ್ರಗಳಿಗೆ ಕಳುಹಿಸಲಾಗಿದೆ. ಕಂದಾಯ ಸಚಿವ ಆರ್ ಅಶೋಕ್ ಅವರು ಈ ರೀತಿ ಹೇಳಿದ್ದಾರೆ. ಕಲಬುರಗಿಯ ಕೆಲವು ಪರಿಹಾರ ಕೇಂದ್ರಗಳಲ್ಲಿ ಜಾತಿ ತಾರತಮ್ಯ ಮಾಡುತ್ತಿರುವ ದೂರುಗಳು ಕೇಳಿಬಂದಿವೆ. ಆ ರೀತಿ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಅಪ್ನಾ ಆಯುಷ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಕೇವಲ ಒಂದು ವರ್ಷ ದುಡಿಯಿರಿ, ಪ್ರತಿ ತಿಂಗಳು 6 ಲಕ್ಷ ಸಂಬಳ ಪಡೆಯಿರಿ, 60 ವರ್ಷದ ಸಂಪೂರ್ಣ ಭವಿಷ್ಯ ಪಡೆಯಿರಿ. ಸದಸ್ಯರಾಗಲು ಸಂಪರ್ಕಿಸಿ 9900104603, 7411386711, 7892394921, 9481338782, 8217079998. ಪ್ರವಾಹ ಪ್ರಧಾನಿ ಸಾಂತ್ವನ. ಮೈಸೂರು. ವರ್ಚುವಲ್ ವೇದಿಕೆ ಮೂಲಕ ಸೋಮವಾರ ಮೈಸೂರು ವಿಶ್ವವಿದ್ಯಾಲಯದ 100ನೇ ಘಟಿಕೋತ್ಸವ ಭಾಷಣ ಮಾಡಿದ ಅವರು, ಪ್ರವಾಹ ಪೀಡಿತ ಕುಟುಂಬಗಳಿಗೆ ನನ್ನ ಸಹಾನುಭೂತಿ ವ್ಯಕ್ತಪಡಿಸುತ್ತೇನೆ. ಎಲ್ಲ ಸಂತ್ರಸ್ತರಿಗೆ ಪರಿಹಾರ ಒದಗಿಸಲು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದೊಂದಿಗೆ ಜೊತೆಗೂಡಿ ಪ್ರಯತ್ನಿಸುತ್ತಿದೆ ಎಂದು ಈ ವಿಚಾರ ಸಮಯದಲ್ಲಿ ತಿಳಿಸಿದರು. ಹೆಲ್ಮೆಟ್ ಧರಿಸದಿದ್ದರೆ ಡಿಎಲ್ ಅಮಾನತ್ತು. ಬೆಂಗಳೂರು. ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದ ಸಾರಿಗೆ ಇಲಾಖೆ ಇದೀಗ ಹೆಲ್ಮೆಟ್ ಧರಿಸಿದವರ ಚಾಲನಾ ಪರವಾನಗಿಯನ್ನು 3 ತಿಂಗಳ ಅಮಾನತು ಮಾಡಲು ತೀರ್ಮಾನಿಸಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಇದೇ 5ರಂದು ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ನಮ್ಮ ಚಾಲುಕ್ಯ ಟಿವಿಯಲ್ಲಿ ವಧುವರರ ಮಾಹಿತಿ ಕೇಂದ್ರ ವಧುವಿನ ಹಾಗೂ ವರನ ಮಾಹಿತಿಗಾಗಿ ತಮ್ಮ ತಮ್ಮ ಪೂರ್ಣ ವಿಳಾಸದೊಂದಿಗೆ ಭಾವಚಿತ್ರದ ಬಯೋಡೇಟಾ ಕೊಡಬೇಕಾಗಿ ಕೋರಿಕೆ. ಕಾಂಟ್ಯಾಕ್ಟ್ ನಂಬರ್ 9481338782, 7892394921. ನವೆಂಬರ್ನಿಂದ ಪದವಿ ಕಾಲೇಜು ಆರಂಭಕ್ಕೆ ಸಿದ್ಧತೆ. ಮೈಸೂರು. ನವೆಂಬರ್ನಿಂದ ಪದವಿ ತರಗತಿಗಳನ್ನು ಆರಂಭಿಸಲು ಸರ್ಕಾರ ತಯಾರಿ ಮಾಡಿಕೊಳ್ಳುತ್ತಿದೆ. ಈ ಸಂಬಂಧ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಸಂಬಂಧಪಟ್ಟವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರು ತಿಳಿಸಿದ್ದಾರೆ. ಭಾರತೀಯ ಅಮೆರಿಕನ್ ಬಾಲಕಿಗೆ ಯುವ ವಿಜ್ಞಾನಿ ಹಿರಿಮೆ. ಹ್ಯೂಸ್ಟನ್. ಭಾರತೀಯ ಅಮೆರಿಕನ್ ಶಾಲಾ ಬಾಲಕಿ 14 ವರ್ಷದ ಅನಿಕಾ ಚೆಬ್ರೋಲು ಅವರು ರೂಪಾಯಿ 18.75 ಲಕ್ಷ ಮೊತ್ತದ 3M ಯುವ ವಿಜ್ಞಾನಿ ಸವಾಲನ್ನು ಗೆದ್ದಿದ್ದಾರೆ. ಅವರ ಆವಿಷ್ಕಾರವು ಕೋವಿಡ್ಗೆ ಸಂಭಾವ್ಯ ಚಿಕಿತ್ಸೆ ಆಗುವ ಸಾಧ್ಯತೆ ಇದೆ. ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಪೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು. ಚಾಲುಕ್ಯ ಪೇಟೆ ಪ್ರತಿ ರವಿವಾರ ತಪ್ಪದೇ. ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಪೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು. ಚಾಲುಕ್ಯ ಪೇಟೆ ಪ್ರತಿ ರವಿವಾರ ತಪ್ಪದೇ. ಜನರ ಅಲೆದಾಡಿಸಬೇಡಿ, ಕೆಲಸ ಮಾಡಿ. ಸಾರ್ವಜನಿಕರಿಂದ ನೂರಾರು ಅರ್ಜಿಗಳು ಯಾಕೆ ಬರ್ತಾವೆ? ಸಿದ್ದರಾಮಯ್ಯ ಪ್ರಶ್ನೆ. ಬಾದಾಮಿಯ. ನಾನು ಬಂದಾಗ ಸಾರ್ವಜನಿಕರಿಂದ ನೂರಾರು ಅರ್ಜಿ ಬರುತ್ತವೆ.
ಸೂಕ್ತ ಕ್ರಮಕ್ಕಾಗಿ ಬರೆದು ಕಳಿಸಿದರೂ ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ. ನೀವು ಸರಿಯಾಗಿ ಕೆಲಸ ಮಾಡಿದರೆ ಜನರು ಮತ್ತೆ ಮತ್ತೆ ಯಾಕೆ ಅರ್ಜಿ ಕೊಡುತ್ತಾರೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಇಲ್ಲಿನ ಹೇಮರೆಡ್ಡಿ ಸಮುದಾಯ ಭವನದಲ್ಲಿ ಜರುಗಿದ ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಸಭೆಯಲ್ಲಿ ಆರಂಭದಲ್ಲಿಯೇ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸರ್ಕಾರ ಕೊಟ್ಟ ಅನುದಾನವನ್ನು ಸರಿಯಾಗಿ ಉಪಯೋಗಿಸಿ ಪ್ರಗತಿ ಸಾಧಿಸಬೇಕು ಎಂದು ಈ ಸಮಯದಲ್ಲಿ ತಿಳಿಸಿದರು. ಇಲಾಖೆಗಳಿಗೆ ಮುತ್ತಿಗೆ ಎಚ್ಚರಿಕೆ. ಬಾದಾಮಿಯಲ್ಲಿ ಇದುವರೆಗೂ ಅಧಿಕಾರಿಗಳು ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸ್ಪಂದಿಸದ ಕಾರಣ ಇಲಾಖೆಗಳಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ಎಂದು ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಹಿರೇಹಾಳ್ ಅವರು ತಿಳಿಸಿದ್ದಾರೆ. ಅಪ್ನಾ ಆಯುಷ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಕೇವಲ 1 ವರ್ಷ ದುಡಿಯಿರಿ, ಪ್ರತಿ ತಿಂಗಳು 6 ಲಕ್ಷ ಸಂಬಳ ಪಡೆಯಿರಿ, 60 ವರ್ಷದ ಸಂಪೂರ್ಣ ಭವಿಷ್ಯ ಪಡೆಯಿರಿ. ಸದಸ್ಯರಾಗಲು ಸಂಪರ್ಕಿಸಿ 9900104603, 7411386711, 7892394921, 9481338782, 8217079998. ನಿಯಮ ಪಾಲನೆಗೆ ಎಸ್ಐ ಸೂಚನೆ. ರಬಕಯೋಬನಟ್ಟಿಯಲ್ಲಿ COVID-19 ಹಿನ್ನೆಲೆಯಲ್ಲಿ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಸಂಘಟಕರು ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸ್ಥಳೀಯ ಪಿಎಸ್ಐ ರವಿಕುಮಾರ್ ಧರ್ಮಟ್ಟಿ ತಿಳಿಸಿದರು. ಅವರು ಭಾನುವಾರ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನಡೆದ ಸಂಘಟಕರ ಸಭೆಯಲ್ಲಿ ಮಾತನಾಡಿದರು. ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಸಿದ್ಧ. 2A ಪಂಚಮಸಾಲಿ ಸಮುದಾಯ ಸೇರಿಸಿ ಜಯ ಮೃತ್ಯುಂಜಯ ಸ್ವಾಮೀಜಿ. ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಸಮುದಾಯವನ್ನು ಪ್ರವರ್ಗ 2A ಸೇರಿಸುವ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸದಿದ್ದರೆ ಮಾಡು ಇಲ್ಲ ಮಡಿ ಹೋರಾಟ ಅನಿವಾರ್ಯ ಎಂದು ಕೂಡಲ ಸಂಘ ಪಂಚಮಸಾಲಿ ಪೀಠದ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆ ನೀಡಿದರು. ನಮ್ಮ ಚಾಲುಕ್ಯ ಟಿವಿಯಲ್ಲಿ ವಧುವರರ ಮಾಹಿತಿ ಕೇಂದ್ರ ವಧುವಿನ ಹಾಗೂ ವರನ ಮಾಹಿತಿಗಾಗಿ ತಮ್ಮ ತಮ್ಮ ಪೂರ್ಣ ವಿಳಾಸದೊಂದಿಗೆ ಭಾವಚಿತ್ರದ ಬಯೋಡೇಟಾ ಕೊಡಬೇಕಾಗಿ ಕೋರಿಕೆ. ಕಾಂಟ್ಯಾಕ್ಟ್ ನಂಬರ್ 9481338782, 7892394921. ತಳ್ಳಾಟ ನುಗ್ಗಾಟದ ನಡುವೆ ಗರ್ಭಿಣಿಗೆ ಏಟು. ನೋ ಪಾರ್ಕಿಂಗ್ನಲ್ಲಿ ಬೈಕ್ ನಿಲ್ಲಿಸಿದ ಆರೋಪ, ಸವಾರ ಪೊಲೀಸರ ನಡುವೆ ವಾಗ್ವಾದ. ಬಾಗಲಕೋಟೆಯಲ್ಲಿ ಬೈಕ್ ಸವಾರ ಹಾಗೂ ಪೊಲೀಸರ ನಡುವೆ ನಡೆದ ಜಟಾಪಟಿಯ ನಡುವೆ ಗರ್ಭಿಣಿಗೂ ಏಟು ಬಿದ್ದಿರುವ ಅಮಾನವೀಯ ಘಟನೆ ಸೋಮವಾರ ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ನಡೆದಿದೆ. ಕೋವಿಡ್ ನಿಯಂತ್ರಣ 3 ತಿಂಗಳು ಸವಾಲು. ಬೆಂಗಳೂರು ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣ ದೃಷ್ಟಿಯಿಂದ ಮುಂದಿನ 3 ತಿಂಗಳು ಮಹತ್ವದ ಕಾಲಘಟ್ಟ. ಚಳಿಗಾಲದ ಜೊತೆ ಸಾಲು ಸಾಲು ಹಬ್ಬಗಳು ಬರುತ್ತಿದ್ದು ಜನರು ತೀವ್ರ ಎಚ್ಚರಿಕೆಯಿಂದ ಇರಬೇಕು ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಪೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು ಚಾಲುಕ್ಯ ಪೇಟೆ ಪ್ರತಿ ರವಿವಾರ ತಪ್ಪದೇ. ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಪೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು ಚಾಲುಕ್ಯ ಪೇಟೆ ಪ್ರತಿ ರವಿವಾರ ತಪ್ಪದೇ. ನಾಗರಾಳ್, ಸಾಂಕ್ರಾಮಿಕ ರೋಗಗಳ ಭೀತಿ. ರಸ್ತೆಗಳಲ್ಲಿ ಹರಿಯುತ್ತಿದೆ ಕೊಳಚೆ ನೀರು, ಸಮಸ್ಯೆಗೆ ಸ್ಪಂದಿಸದ ಅಧಿಕಾರಿಗಳು. ಗುಳೇದಗುಡಿ ತಾಲೂಕಿನ ನಾಗರಾಳ್ SP ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ನಾಗರಾಳ್ SP ಗ್ರಾಮದ ರಸ್ತೆಗಳ ಕೊಳಚೆ ನೀರು ಹರಿಯುತ್ತಿದೆ. ಎಲ್ಲೆಡೆ ಕಸದ ರಾಶಿ ಬಿದ್ದಿದೆ. ಹಲವು ತಿಂಗಳಾದರೂ ಸ್ವಚ್ಛತೆ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂಬುದು ಗ್ರಾಮಸ್ಥರ ಅಳಲು. ದುರ್ವಾಸನೆ, ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ.
ಸೊಳ್ಳೆಗಳ ಕಡಿತದಿಂದ ನಿತ್ಯ ವೃದ್ಧರು, ಮಕ್ಕಳು, ಚಿಕನ್ ಗುನ್ಯ, ಡೆಂಗಿ ಜ್ವರ ಹಾಗೂ ಮಲೇರಿಯಾ ಜ್ವರದಿಂದ ಬಳಲುವಂತಾಗಿದೆ. ಅನೇಕ ರೋಗಿಗಳು ಪಟ್ಟದಕಲ್ಲು ಹಾಗೂ ಗುಳೆದಗುಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತ್ ಪತ್ತಾರ್ ದೂರಿದರು. ಹಬ್ಬದ ವೇಳೆ ಎಚ್ಚರಿಕೆ ವಹಿಸಿ, ಜಿಲ್ಲಾಡಳಿತದೊಂದಿಗೆ ಸಚಿವ ಸುಧಾಕರ್ ವಿಡಿಯೋ ಸಂವಾದ. ಬಾಗಲಕೋಟೆಯಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಸಾಲು ಸಾಲು ಹಬ್ಬಗಳು ಇರುವುದರಿಂದ ಕೋವಿಡ್ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆ ಕ್ರಮ ವಹಿಸಬೇಕು ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಸಮಯದಲ್ಲಿ ತಿಳಿಸಿದರು. ಅಪ್ನಾ ಆಯುಷ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು, ಕೇವಲ 1 ವರ್ಷ ದುಡಿಯಿರಿ, ಪ್ರತಿ ತಿಂಗಳು 6 ಲಕ್ಷ ಸಂಬಳ ಪಡೆಯಿರಿ, 60 ವರ್ಷದ ಸಂಪೂರ್ಣ ಭವಿಷ್ಯ ಪಡೆಯಿರಿ. ಸದಸ್ಯರಾಗಲು ಸಂಪರ್ಕಿಸಿ 9900104603, 7411386711, 7892394921, 9481338782, 8217079998. ಕೋವಿಡ್ ತಜ್ಞರ ಸಮಿತಿ ವರದಿಗೆ ಆಕ್ಷೇಪ. ವರದಿ ಸಿದ್ಧಪಡಿಸಲು ಬಳಸಿದ ಗಣತಿಯ ಮಾದರಿ ಬಗ್ಗೆ ವಿಜ್ಞಾನಿಗಳ ಅಸಮಾಧಾನ. 2021 ಫೆಬ್ರವರಿ ಅಂತ್ಯದ ವೇಳೆಗೆ ದೇಶದಲ್ಲಿ ಕೋವಿಡ್ ಹತೋಟಿಗೆ ಬರಲಿದೆ ಎಂದು ಕೋವಿಡ್ ಹರಡುವಿಕೆಗೆ ಸಂಬಂಧಿಸಿದ ತಜ್ಞರ ಸಮಿತಿಯು ನೀಡಿದ್ದ ವರದಿಗೆ ಕೆಲವು ವಿಜ್ಞಾನಿಗಳಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಕೋವಿಡ್ ನಿಯಂತ್ರಣಕ್ಕೆ ಬರುತ್ತದೆ ಎಂದು ಅಂದಾಜಿಸಲು ಸಮಿತಿ ಆಧರಿಸಿದ ಗಣತಿಯ ಮಾದರಿ ಬಗ್ಗೆ ಹಾಗೂ ಲಾಕ್ಡೌನ್ನಿಂದ ಕೋವಿಡ್ ನಿಯಂತ್ರಣಕ್ಕೆ ಬಂದಿದೆ ಎಂದು ವರದಿಯಲ್ಲಿ ಹೇಳಿರುವುದನ್ನು ವಿಜ್ಞಾನಿಗಳು ಪ್ರಶ್ನಿಸಿದ್ದಾರೆ. ಹೆಚ್ಚು ವಿವರಗಳಿಂದ ಕೂಡಿರುವ ಮತ್ತು ವಿಸ್ತೃತವಾದ ಗಣತಿಯ ಮಾದರಿಗಳು ಕೋವಿಡ್ ನಿಯಂತ್ರಣದ ಬಗ್ಗೆ ನೀಡಿರುವ ಅಂದಾಜುಗಳೇ ಸಂಶಯಾಸ್ಪದವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.